ವೀಕ್ಷಕರೇ, ಜಿ ಟಿವಿಗೆ ಸ್ವಾಗತ. ನಾನ್ ಕವಿತಾ. ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಪ್ರಾರಂಭ. ನಗರದ ಜವಳಿ ಸೋಷಿಯಲ್ ಗ್ರೂಪ್ ವತಿಯಿಂದ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಬರುವ ಜನವರಿ ತಿಂಗಳಲ್ಲಿ ಆಯೋಜಿಸಲಾಗಿದೆ. ಸಾಮೂಹಿಕ ವಿವಾಹವಾಗಲಿಚ್ಛಿಸುವವರು ಡಿಸೆಂಬರ್ 25ರೊಳಗಾಗಿ ಸೂಕ್ತ ದಾಖಲಾತಿಗಳೊಂದಿಗೆ ನಗರದ ಮನಗುಳಿ ಅಕ್ಸಿ ಹತ್ತಿರ ಇರುವ ಜವಳಿ ಗ್ರೂಪ್ ಕಾರ್ಯಾಲಯದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಸಂಪರ್ಕಿಸಲು 9538027149 9538027149ಗೆ ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮಕ್ಕೆ ಕುಡ್ಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ನಗರದ ಅರ್ಕಾಡ್ ದರ್ಗಾದ ಡಾಕ್ಟರ್ ಸೈಯದ್ ತಕಿ ಪೀರಾ ಹುಸೇನಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಡಿಸಿಎಂ ಗೋವಿಂದ ಕಾರಜೋಳ್, ಸಚಿವ ಶ್ರೀರಾಮುಲು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಗ್ರೂಪ್ ಸಂಚಾಲಕ ಯಾಸಿನ್ ಜವಳಿ ತಿಳಿಸಿದರು. 5ನೇ ತಾರೀಕಿಗೆ ಸರ್ವಧರ್ಮ ಸಾಮೂಹಿಕ ಉಚಿತ ಯುವಾ ಕಾರ್ಯಕ್ರಮವನ್ನು ಬಿಜಾಪುರ ನಗರದಲ್ಲಿ ನಡೆಯಲಿದೆ. ಈ ಸರ್ವ ಸಾಮೂಹಿಕ ಯುವಾ ಕಾರ್ಯಕ್ರಮ ಇದು ಈ ಬಾರಿ ನೆರೆ ಪೀಡಿತ ಮಳೆಯಿಂದ ಜನರಿಗೆ, ಎಲ್ಲ ಬಡ ಜನರಿಗೆ ತೊಂದರೆ ಆಗಿದೆ. ಎಲ್ಲ ಹೊಲ ಮನೆ ದನ ಕರ ಸಹಿತಕ್ಕೆ ಮುಣುಗೋಗಿದೆ ಮಳೆಯಿಂದ. ಜವಳಿ ಸೋಷಲ್ ಗ್ರೂಪ್ ಅಸೋಸಿಯೇಷನ್ದಿಂದ ಏನೋ ಒಂದು ಬಡ ಜನರಿಗೆ ನಮ್ಮ ಜಿಲ್ಲೆಯ ಆದ ಎಲ್ಲ ಸರ್ವಧರ್ಮ ಜನರಿಗೆ ಏನೋ ಒಂದು ಅನುಕೂಲ ಆಗಲಿ, ಅವರಿಗೆಲ್ಲ ತೊಂದರೆಗಳು, ಮಕ್ಕಳು ಮದುವೆ ಬಂತಂದ್ರೆ ಜನರಿಗೆ ಮೊದಲೇ ಇವಾಗ ಬೇಸರ ಆಗೋಗಿದೆ ಜನರಿಗೆ. ಬರಗಾಲ ಈ ಮಳೆಯಿಂದ ನೀರ ಪೀಡಿತದಲ್ಲಿ ಎಲ್ಲ ಮುಣುಗಿ ಜನರಿಗೆಲ್ಲ ಸಾಲ ಜಾಸ್ತಿ ಆಗೋಗಿದೆ. ಏನೋ ನಮ್ಮ ಸಂಸ್ಥೆಯಿಂದ ಒಂದು ಬಡ ಜನರಿಗೆ ಒಂದು ಸಹಾಯ ಮಾಡಬೇಕಂತೇಳಿ ಮಕ್ಕಳ ಮದುವೆಗೋಸ್ಕರ ಕೆಲವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗೂಳೆಗೋಸ್ಕರ ಹೋಗೋದು ಮೊದಲಿನಿಂದೇ ಜಾಸ್ತಿ. ಇಲ್ಲಿ ಬಡರೆಲ್ಲ ರತ್ನಗಿರಿ ಆಗಲಿ, ನಮ್ಮ ಪೂನಾ ಆಗಲಿ, ಎಲ್ಲ ಗೂಳೆಗೋಸ್ಕರ ಹೋಗ್ತಿರ್ತಾರೆ. ಅದರಲ್ಲಿ ಈ ಬಾರಿ ಅಂದರೆ ಮಳೆಯಿಂದ ಅಂದರೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಹಾಳಾಗಿದೆ. ಅದಕ್ಕೋಸ್ಕರ ಈ ಬಾರಿ ಜನವರಿ 5ನೇ ತಿಂಗಳಕ್ಕೆ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸರ್, ಹೋದ ಸಲ 37 ಮದುವೆನೂ ಮಾಡಿದ್ದೀವಿ. ಬುಕಿಂಗ್ ಭಾಳ ಜನದಾಗಿತ್ತು. ಕೆಲವೊಬ್ರದ್ದು ಏಜಿದ ಪ್ರಾಬ್ಲಮ್ ಬಂದು ಡಾಕ್ಯುಮೆಂಟ್ಸ್ದಿಂದ ರಿಜೆಕ್ಟ್ ಆಯಿತು. ಅದು ಆಫೀಸರ್ಸ್ ತಮ್ಮ ಕೆಲಸ ಅವರು ಮಾಡಿದರು, ಅಂದರೆ ಅವರು ಡ್ಯೂಟಿ, ಅವರು ಕರ್ತವ್ಯ ಅವರು ನಿಭಾಯಿಸಿದರು. ಏಜಿನ ಸಂಬಂಧ ಅವರು ಇದು ಮಾಡಿದರು. ಲಾಸ್ಟ್ ಟೈಮ್ 100 ಟಾರ್ಗೆಟ್ ಮಾಡಿದ್ವಿ, 37 ಆಗಿತ್ತು. ಈ ಸಲ 200 ಮಾಡಬೇಕಂತ ಇದೆ, ನೋಡೋಣ. ಇಲ್ಲ, ಎಷ್ಟು ಜನದಂತಾರೆ, ನಮ್ಮದು ಟಾರ್ಗೆಟ್ ಎಷ್ಟು ಬರುತ್ತೆ ಅಷ್ಟು ಮಾಡ್ತೀವಿ. 200 ತನಕ ನಮ್ಮ ಟಾರ್ಗೆಟ್ ಇದೆ, ಅದರಲ್ಲಿ 200 ಮದುವೆ ಮಾಡಿಸ್ಬೇಕಂತೇಳಿ ನಮ್ಮ ಟಾರ್ಗೆಟ್ ಇದೆ. ಅದರಲ್ಲಿ ಎಷ್ಟು ಬರ್ತಾವೆ ಅಷ್ಟು ನಾವು ಮಾಡ್ತೀವಿ. ಇಲ್ಲ ಸರ್, ಜಿಲ್ಲೆ ಇದೇ ಜಿಲ್ಲೆ ಅಂತೇನಿಲ್ಲ. ಯಾರು ಬರ್ತಾರೆ, ಹೋದ ಬಾರಿ ಗುಲ್ಬರ್ಗ, ಜವರ್ಗಿ, ಸುರ್ಪುರದವರು ಬಂದಿದ್ದರು, ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಇಲ್ಲಿಯದವ್ರೆ ಅಂತೇಳಿ ಏನಿಲ್ಲ, ಯಾರು ಬಂದರೂ ನಾವು ಮಾಡಿಕೊಡ್ತೀವಿ. ಈ ಸಲ ಅಚ್ಚಿಗ ಬಾಗಲಕೋಟೆ, ಬೆಲಗಾಮ, ಅಯ್ಯೋ ಗೋಕಾಕ್ ಎಲ್ಲಿ ನೀರು ಬಂದು ಹಾಳಾಗ್ಯಾವಲ್ಲ, ಆ ಪ್ರದೇಶಕ್ಕೆ ಒಂದು ಅಲ್ಲೇನೋ ನಾವು ಸಂಪರ್ಕ ಮಾಡಿದ್ದೀವಿ. ಅಲ್ಲಿಂದ ಜನರು ಬಂದರು ಮಾಡ್ತೀವಿ. ವಧುವರಿಗೆ ಒಂದು ಕಾಟ, ಒಂದು ಗಾದಿ, ತಾಳಿ, ಅದ್ರ ಜೊತೇಲಿ 4 ಬಂಗಾರ ಗುಂಡ ಮತ್ತು ಕಾಲುಂಗ್ರ, ಹುಡುಗ ಹುಡುಗಿಗೆ ಬಟ್ಟೆ, ಅವ್ರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಎಷ್ಟೋ ಜನ ಬಂದರೂ ಅವ್ರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಟೋಟಲಿ ಎಲ್ಲ ಉಚಿತವಾಗಿ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮವೂ ನಡೆಯಲಾಗಿದೆ. ಎಲ್ಲ ಹಾಂ, ಅವರು ಜನ ಬರುವುದು ಹೋಗೋದು ಅವ್ರ ಕಡೆ, ಅವ್ರು ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ ಅವರು ಹಾಗೆ ಬರಬೇಕು. ಟೋಟಲಿ ಇಲ್ಲಿ ವಿವಾಹ ಕಾರ್ಯಕ್ರಮದಲ್ಲಿ ಟೋಟಲ್ವಾಗಿ ಉಚಿತವಾಗಿ ಇರ್ತದೆ. ಹೋದ ಸಲ ಸರ್ ಒಂದು 6 ಮಂದಿದು ಮುಸ್ಲಿಮ್ಸ್ ಜನಾಂಗದ ಮದುವೆ ಆಗಿದ್ದು, 31 ಹಿಂದೂ ಧರ್ಮದವ್ರದ್ದು ಮದುವೆಗಳನ್ನು ಆಗಿದ್ದು. ಅದು ಹಿಂದೂ ಧರ್ಮದ ಅದರ ಪ್ರಕಾರ ಅದು ಸಾಮೂಹಿಕವಾದಲ್ಲಿ ಅವ್ರದ್ದು ಅಕ್ಕಿ ಕಾಳದ ಇದು ವ್ಯವಸ್ಥೆ ಇರ್ತೈತಿ. ಮುಸ್ಲಿಮ್ಸ್ ಧರ್ಮದ ಮುಸ್ಲಿಮ್ ಧರ್ಮ ಪ್ರಕಾರ ಮದುವೆ ಕಾರ್ಯಕ್ರಮ ನಡೀತೈತಿ. ತಂದು ಕೊಟ್ಟಿದ್ದಾರೆ ಸರ್, ಯಾಕೆಂದರೆ ಹೋದ ಸಲ ಡಾಕ್ಯುಮೆಂಟ್ಸ್ ಸ್ವಲ್ಪ ರಿಜೆಕ್ಟ್ ಭಾಳ ಅದು. ಡಾಕ್ಯುಮೆಂಟ್ಸ್ ವೆರಿಫೈ ಅವಾಗಿಂದ ಅವಾಗೇ ವೆರಿಫೈ ಮಾಡಿಸ್ಲಾಕತ್ತೀವಿ. ಯಾಕೆಂದರೆ ಮದುವೆ ಸನೆ ಬಂದು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆದರೆ ಪಾಪ ಅವ್ರಿಗೆ ತೊಂದರೆ ಆಗಿಬಿಡ್ತೈತೆ. ಹಂಗೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋದು, ಹಂಗೆ ಬುಕ್ಕಿಂಗ್ ಮಾಡೋದು, ಎರಡೂ ಸಿಸ್ಟಮ್ ನಡೆದಿದೆ. ಇಲ್ಲ ಸನೆ ಬಂದು ರಿಸಲ್ಟ್ ಆಯ್ತಂದ್ರೆ ಅವರಿಗೆಲ್ಲ ಪಾಪ ತೊಂದರೆ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಇವಾಗ ಒಂದು 12 ಆಗಿದೆ,
ಆಲ್ಮೋಸ್ಟ್ ಎಷ್ಟು ಆಗ್ತಾವೋ ಅಷ್ಟು ಮಾಡೋದು ಸರ್. ಇಲ್ಲ ಸರ್, ಅವರಿಗೆ ಸ್ಕೂಲ್ ಸರ್ಟಿಫಿಕೇಟ್ 18 ಏಜ್ ಆಗಿದ್ದು ಸ್ಕೂಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಅದು ಏನೋ ಸ್ಕೂಲ್ ಸರ್ಟಿಫಿಕೇಟ್ ಕಲ್ತಿಲ್ಲ ಹಳ್ಳ್ಯಾಗ ಏನೋ ಅಂತಂದ್ರೆ ಮೆಡಿಕಲ್ ಮಾಡಿಸಿ ಡಾಕ್ಟರ್ ಸರ್ಟಿಫಿಕೇಟ್ ತಂದು ಕೊಡಬೇಕು. ಅಮೃತೇಶ್ವರಿ ಜ್ಯೋತಿ ಶಾಲೆಯ ಕೊಳ್ಳೇಗಾಲದ ಜ್ಯೋತಿಷ್ಯರು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಅಖಂಡ ಬಲಿಷ್ಠ ಪೂಜೆಯಿಂದ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಪ್ರಮೋಷನ್, ವ್ಯಾಪಾರಗಳಲ್ಲಿ ಲಾಭ ನಷ್ಟ, ಸತಿಪತಿ ಕಲಹ, ಸಂತಾನ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಲೈಂಗಿಕ ಸಮಸ್ಯೆ, ವಾಮಾಚಾರ, ಅನಾರೋಗ್ಯ ಸಮಸ್ಯೆ ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಗ್ಯಾರಂಟಿ ಪರಿಹಾರ. ವಿಶೇಷ ಸೂಚನೆ, ಎಲ್ಲ ಪರಿಹಾರವಾಗದ ನಿಮ್ಮ ಸಮಸ್ಯೆಗಳಿಗೆ 100% ಗ್ಯಾರಂಟಿ ಪರಿಹಾರ. ಆದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಿಣಿ, ರಕ್ತೇಶ್ವರಿ, ಅಘೋರಿ ನಾಗಸಾಧುಗಳ ರಹಸ್ಯ ಪೂಜಾ ಶಕ್ತಿಗಳಿಂದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ಅಸಾಧ್ಯವಾದುದು ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತವಾಗಿರುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಹೇಳಲು ಹಿಂಜರಿಯಬೇಕಾಗಿಲ್ಲ. ಕೊಳ್ಳೇಗಾಲ ಭಗವತಿ ಭದ್ರಕಾಳಿ ದೇವಿಯ ಆರಾಧಕರು ಇಂದೇ ಸಂಪರ್ಕಿಸಿ. ಸಮೋಹಿನಿ ತಜ್ಞರು ಮಣಿಕಂಠ ಆಚಾರ್ಯರು ಕೊಳ್ಳೇಗಾಲದಿಂದ ಫೋನಿನ ಮೂಲಕ ಪರಿಹಾರ ಸೂಚಿಸುತ್ತಾರೆ. ಮೊಬೈಲ್ ನಂಬರ್ 9741555807. ಕನಕದಾಸರ ಜಯಂತ್ಯೋತ್ಸವ. ಸಿಂದಗಿ ತಾಲೂಕಿನ ಗಬಸಾವಳಗಿ ಗ್ರಾಮದಲ್ಲಿ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ದು ಬೆಣ್ಣೆಗೋಳ ಅವರು ಮಾತನಾಡಿ, ಕನಕದಾಸರು ಇಡೀ ಮಾನವ ಕುಲಕ್ಕೆ ವಚನ ಸಾರುವ ಮೂಲಕ ಬೆಳಕನ್ನು ಚೆಲ್ಲಿದರು. ಇಂಥ ಮಹಾಪುರುಷರಿಗೆ ರಾಜಕೀಯ ಬಣ್ಣ ಬೆರೆಸುತ್ತಿರುವುದು ಬೇಸರದ ಸಂಗತಿ ಎಂದು ಹೇಳಿದರು. ಸೈದಾಪುರ ಅವರು ಈ ಧ್ವಜ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ. ಸಂತ ಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತ್ಯೋತ್ಸವಕ್ಕೆ ಗಬ್ಸೋಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಸಂತ ಇದು ಕನಕದಾಸರು ಇಡೀ ಮಾನವ ಕುಲಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳೇನು ಮಾಡ್ತಾ ಇದ್ದಾರೆಪ್ಪ ಅಂತಂದರೆ ಈ ಕನಕದಾಸ ಜಯಂತಿಯನ್ನು ಖಾಸಗೀಕರಣವಾಗಿ ಆಚರಣೆ ಮಾಡಲು ಅನುಮತಿ ಕೊಡಬೇಕು. ಆದರೆ ಅದಕ್ಕೆ ನಾವು ಯಾವುದೇ ಗಲಭೆಗಳಾದರೆ ಅದಕ್ಕೆ ನಾವು ಯಾವ ಜವಾಬ್ದಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಇಡೀ ಇಡೀ ಮಾನವ ಕುಲವೇ ವಿಚಾರ ಮಾಡತಕ್ಕಂಥ ವಿಷಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.